ಈಗ ನೀವು ಅಧ್ಯಕ್ಷರೇ, ನಾನು ನನ್ನ ಕರ್ತವ್ಯ ಮಾಡಬೇಕಾಗಿದೆ, ತಾವು ಇದಕ್ಕೆಲ್ಲ ಇತಿಶ್ರಿ ಆಡಬೇಕು. ಸ್ಪೀಕರ್ನ ಕೇಳಂಗಿಲ್ಲ, ನೋಟಿಸ್ ಕೊಡಂಗಿಲ್ಲ, ಪ್ರಸ್ತಾಪ ಮಾಡಂಗಿಲ್ಲ. ಅವರು ಮಾಜಿ ಮುಖ್ಯಮಂತ್ರಿಗಳು ಮೂರು ಸಲ ಎದ್ದು ನಿಂತ್ಕೊಂಡು ಕೂತ್ಕೊಂಡು ಸ್ಟೇಜ್ ತರೋದು, ನೀವು ಕರೆದ ಮೇಲೆ ಸದನಕ್ಕೆ ಗೌರವ ತರಲ್ಲ ಸರ್. ಇದು ಯಾರಾದಾಗಲಿ, ನಾನು ಪಕ್ಷ ಅದು ಅಂತ ಮಾತಾಡ್ತಿಲ್ಲ. ತಾವು ಸ್ಪೀಕರು, ನಿಮ್ಮನ್ನು ಕೇಳ್ಕೊಳ್ಳಿ, ನಿಮ್ಮ ಹತ್ರ ಅವಕಾಶ ತಗೊಳ್ಳಿ, ಮಾತಾಡಲಿ. ನಿಮಗುಂಟು, ಸದನಕ್ಕುಂಟು, ಅದನ್ನು ನಾವೇನು ಗೌರ್ಮೆಂಟ್ ಯಾವುದಲ್ಲೂ ಅಡ್ಡಿ ಮಾಡಿಲ್ಲ, ಮಾತಾಡಿಸ್ಬೇಡಿ ಅಂತ. ಏಕಾಏಕಿ ಲೀಡ್ರ್ ಒಬ್ಬರು ಎದ್ದು ನಿಂತ್ಕೊಂಡು ಮಾತಾಡುವಾಗ ಈ ಥರ ಎಲ್ಲ ವಿಷಯಕ್ಕೂ ಎದ್ದೋಳೋದು ಮಾತಾಡೋಕ್ಕೆ ಶುರು ಮಾಡಿದ್ರೆ ಏನು ಗಂತೆ ಉಳಿಯುತ್ತೆ ಈ ಸಭೆದು? ಅಧ್ಯಕ್ಷರು ಅವಕಾಶ ಮಾಡಿಕೊಡ್ತೀನಿ ಹೇಳಿ ಸರ್. ಚೇಂಬರ್ ಚೇಂಬರ್ಗೆ ಹೋಗಿ ಕೇಳಿ, ಹಿಂಗಾಗಿದೆ ಸರ್, ನಮ್ಗೊಂದು ಅವಕಾಶ ಕೊಡಿ ಸರ್. ಮಾತಾಡ್ತೀವಿ ಸರ್, ವೇ ಆಫ್ ರನ್ನಿಂಗ್ ಕಂಡಕ್ಟಿಂಗ್ ದಿ ಹೌಸ್ ಸಚಿವರ ಶಾಸನಸಭೆ ನಡೆ ರೀತಿ. ಯಾರು ಏನ್ ಬೇಕಾದ್ರೂ ಮಾತಾಡ್ಬೋದು, ನಿಮ್ಮ ಹತ್ರ ಒಂದು ಆರ್ಗ್ಯೂ ಮಾಡ್ಬೋದು. ನಿಮ್ಮ ಹತ್ರ ನಾವು ಕೇಳಿದ್ವಿ ಆಫೀಸ್ ನಿಮ್ ಇಷ್ಟ ಬಂದಂಗೆಲ್ಲ ಅಸೆಂಬ್ಲಿ ನಡ್ಕೊಳ್ಳೋದು ಮಾಡ್ಕೊಡಿ ಅಂತ ಕೇಳ್ತಾನೆ ಇದಾರೆ ಅವರು. ಅತಿ ಆಯ್ತು ಸರ್, ಏನ್ ಯಾರು ಬೇಕಾದ್ರೂ ಹೇಳೋದು, ಏನ್ ಬೇಕಾದ್ರೂ ಮಾಡೋದು, ಸೀದಾ ಇಲ್ಲಿ ಡೆಲ್ಲಿಗೆ ಬರುತ್ತಾ? ಏನ್ ಸರಿ ಇಲ್ಲ,